ಆದ್ರೆ ಈ ಡಿ ಕೆ ಶಿವಕುಮಾರ್ನ ಎದುರಿಸಿದ್ರೆ ಇರುವುದಿಲ್ಲ ಅನ್ನೋದು ಕೂಡ ತಮ್ಗೆ ಗೊತ್ತಿದೆ. ಆದ್ರೆ ತಮ್ಗೆ ಹೇಳೋದು ಇಷ್ಟೇ, ನಾನು ಒಂದು ಪಕ್ಷದ ಅಧ್ಯಕ್ಷನಾಗಿದ್ದೀನಿ, ಈ ಪಕ್ಷಕ್ಕೆ ಇತಿಹಾಸ ಇದೆ, ಈ ಪಕ್ಷಕ್ಕೆ ಯಾರು ನಮ್ಮ ಇತಿಹಾಸವನ್ನ ಒಪ್ಪಿ ಈ ರಾಷ್ಟ್ರ ಧ್ವಜವನ್ನ ಹಿಡಿತಾರೆ, ಈ ಕಾಂಗ್ರೆಸ್ ಧ್ವಜ ಹಿಡಿತಾರೆ, ಅವರೆಲ್ಲರೂ ಕೂಡ ಸೇರಿಸ್ಕೊಳ್ಳೋ ಜವಾಬ್ದಾರಿ ಬದ್ಧತೆ ಈ ಡಿ ಕೆ ಶಿವಕುಮಾರ್ ಇದೆ ಅನ್ನೋ. ನೀವು ಯಾರು ಬೇಕಾದ್ರೂ ಕಟ್ಟಾಕೊಳ್ಳಿ, ಯಾರು ಬೇಡ ಅಂತ ನಾನು ಹೇಳಿಲ್ಲ, ಹಿಡಿದಾಕೊಳ್ಳಿ, ಕಟ್ಟಾಕೊಳ್ಳಿ, ರೂಮ್ ಹಾಕೊಳ್ಳಿ. ನಾನು ಬರೀ ಮಾಜಿ ಶಾಸಕರ ಬಗ್ಗೆ ಹಾಲಿ ಶಾಸಕರ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇಲ್ಲ. ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಒಬ್ಬ ಕಾರ್ಯಕರ್ತನ ಮತದಾರನ ಹೋಗಿ ಕೈ ಕಾಲು ಕಟ್ಟಿ ಭಿಕ್ಷೆ ಕೇಳಿ ಬನ್ನಿ ಈ ದೇಶ ಉಳಿಸಿ ಅಂತ ಕರೆಯಷ್ಟು ಜವಾಬ್ದಾರಿ ನನಗೆ ಶ್ರೀಮತಿ ಸೋನಿಯಾ ಗಾಂಧಿಯವರು ಕೊಟ್ಟಿದ್ದಾರೆ. ಆ ಕೆಲಸವನ್ನ ನಮ್ರತೆಯಿಂದ ನಾನು ಮಾಡ್ತೇನೆ. ರಾಜಕಾರಣ 85ರಲ್ಲೂ ಮಾಡಿದ್ದೀನಿ, 89ರಲ್ಲೂ ಮಾಡಿದ್ದೀನಿ, ಕನಸಾತ್ತೂರಲ್ಲೂ ಮಾಡಿದ್ದೀನಿ, ಕನಕಪುರದಲ್ಲೂ ಮಾಡಿದ್ದೀನಿ, ಪಾರ್ಲಿಮೆಂಟ್ ಅಲ್ಲೂ ಮಾಡಿದ್ದೀನಿ, ಪಾರ್ಲಿಮೆಂಟ್ ಕ್ಷೇತ್ರದಲ್ಲೂ ಮಾಡಿದ್ದಾರೆ, ನನ್ನ ತಮ್ಮನೂ ಮಾಡಿದ್ದಾರೆ, ತೇಜಸ್ವಿನೂ ಮಾಡಿದ್ದಾರೆ, ಎಲ್ಲರೂ ರಾಜಕಾರಣ ಮಾಡಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ನಿಮ್ ಜೊತೆನೂ ಕೈ ಜೋಡಿಸಿದ್ದೀವಿ, ನಿಮ್ಗೂ ಶಕ್ತಿ ಕೊಟ್ಟಿದ್ದೀವಿ. ಯಾವ ಬಾತ್ ಸಂದರ್ಭದಲ್ಲಿ ಯಾರು ಏನ್ ಮಾತಾಡಿದ್ದಾರೆ ಅಂತ ಕೂಡ ನನಗೆ ಅರಿವಿದೆ. ಆದ್ರೂ ನಾವು ಆ ಒಂದು ಹಿನ್ನೆಲೆ ರಾಜಕಾರಣಕ್ಕೆ ಚರ್ಚೆ ಮಾಡಿ ಉತ್ತರ ಕೊಡುತ್ತಿರೋ ಅರ್ಥ ಇಲ್ಲ. ನಿಮ್ಮನ್ನ ಬೆಳೆಸಿದಂತ ಜನ, ನಿಮ್ಮನ್ನ ಸಾಕಂತ ಜನನೇ ಇವತ್ತು ಪಕ್ಷವನ್ನು ಬಿಟ್ಟು ಚನ್ನಪಟ್ಟಣ ಕ್ಷೇತ್ರದಲ್ಲಿ ತಮ್ಮ ಸುಪುತ್ರ ಕ್ಷೇತ್ರದಲ್ಲಿ ಇವತ್ತು ಬಂದು ಇಷ್ಟು ಧೈರ್ಯವಾಗಿ ತಾವು ಎದುರಿಸಲಿ ಬೆದರಿಸಲಿ ಏನು ವಾರ್ನಿಂಗ್ ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತ ಬಂದಿದ್ದಾರೆ. ಇಲ್ಲಿ ಬಂದಿರುವಂತ ಎಲ್ಲ ಕಾರ್ಯಕರ್ತರಿಗೆ ಒಂದು ಸಾಕ್ಷಾತ್ ನಮಸ್ಕಾರ ಹೇಳಿ ಅವರಿಗೆ ನಾನು ಸ್ವಾಗತವನ್ನ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ನಾನು ಇಲ್ಲಿರುವಂತ ಕಾರ್ಯಕರ್ತರು ಹೇಳೋದಿಷ್ಟೇ, ಇಲ್ಲಿ ಪ್ರತಿನಿಧಿಗಳಾಗಿ ಬಂದಿದ್ದೀವಿ, ಇನ್ನು ಮುಂದಕ್ಕೆ ಇಡೀ ಕ್ಷೇತ್ರದ ಪ್ರವಾಸ ತಾವೆಲ್ಲ ಮಾಡಬೇಕು. ಇಡೀ ನಿಮ್ಮ ಕ್ಷೇತ್ರ ನಿಮ್ಮ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಒಬ್ಬೊಬ್ಬರು ಒಂದ್ 20-25 ಜನ ಯಾರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಸಕ್ ಮಾತ್ರ ನಿಮ್ಮ ಸೇರ್ಪಡೆಗೆ ಒಂದು ದೊಡ್ಡ ಶಕ್ತಿ ಬಂದಕ್ಕಾಗ್ತದೆ. ಸೊ ಅದಕ್ಕೆ ತಾವು ಪಟ್ಟಿಯನ್ನ ಸಿದ್ಧ ಮಾಡಿಕೊಳ್ಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.